ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರುನಾಡ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾತಿನ ಭರಾಟೆ, ವಾಕ್ಸಮರ, ಏಟು ಎದುರೇಟಿನ ನಡುವೆ ಮೊದಲ ಹಂತದ ಚುನಾವಣೆಯ ಪ್ರಚಾರಕ್ಕೆ ತೆರೆಬಿದ್ದಿದ್ದು, ನಾಳೆ ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಮೊದಲ ಹಂತದಲ್ಲಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು, ಅಭ್ಯರ್ಥಿಗಳ ಭವಿಷ್ಯ ನಾಳೆ ಮತಯಂತ್ರ ಸೇರಿಕೊಳ್ಳುತ್ತೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಕೇಂದ್ರ, ದಕ್ಷಿಣ, ಬೆಂಗಳೂರು ಉತ್ತರ ಹಾಗೂ ಗ್ರಾಮಾಂತರ ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ. ಮೊದಲ ಹಂತದ ಮತದಾನಕ್ಕೆ ಎಲ್ಲ ಸಿದ್ಧತೆ ಪೂರ್ಣವಾಗಿದೆ. ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ಸಂಜೆ 6 ಗಂಟೆಗೆ ಅಂತ್ಯ ಆಗುತ್ತೆ. ಸಂಜೆ 6ರ ನಂತರ ಮತಗಟ್ಟೆಗೆ ಬರುವವರಿಗೆ ಮತದಾನಕ್ಕೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ಅದಕ್ಕೂ ಮೊದಲೇ ಬಂದು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ರೆ ನಿಮಗೆ ಖಂಡಿತ ಅವಕಾಶ ಇರುತ್ತೆ. ಎಲ್ಲೆಲ್ಲಿ ಮತದಾನ ಈಗಾಗಲೇ ನಾನು ಓದಿ ಹೇಳಿದ್ದೀನಿ, ಈಗಾಗಲೇ ಅದನ್ನು ಗಮನಿಸ್ತಾ ಇದ್ದೀರಿ. ವಾಸುದೇವ್ ವಿಲ್ ಟೇಕ್ ಓವರ್, ನೆಕ್ಸ್ಟ್ ಪಾಯಿಂಟ್ಗಳನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಎಸ್, ನಾಳೆ ಎಲ್ಲೆಲ್ಲಿ ಮತದಾನ ಅಂತ, ಮೈಸೂರು, ಕೊಡಗು, ಚಾಮರಾಜನಗರ ಈ ಕ್ಷೇತ್ರಗಳಲ್ಲಿ ಮತದಾನ ಇರುತ್ತೆ. ಮೈಸೂರು ಕೊಡಗು ಕ್ಷೇತ್ರ, ಚಾಮರಾಜನಗರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರ, ಹೀಗೆ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳು. ಅದರಲ್ಲಿ ಬೆಂಗಳೂರು ಕೇಂದ್ರ ಇದೆ, ಬೆಂಗಳೂರು ದಕ್ಷಿಣ ಇದೆ, ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಹೀಗೆ ಬೆಂಗಳೂರಿನ ಆಸುಪಾಸಿನಲ್ಲಿ 4 ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ, ಇಲ್ಲೆಲ್ಲಿ ಇನ್ನು ದಕ್ಷಿಣ ಕನ್ನಡ, ಚಿತ್ರದುರ್ಗ, ಹೀಗೆ ಒಟ್ಟು 14 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಇರುತ್ತೆ. ತುಮಕೂರು ಮಂಡ್ಯನೂ ಸೇರಿಸಿಕೊಂಡಂತೆ ಒಟ್ಟು 14 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬವಾದ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ಒಟ್ಟು 2,08,19,342 ಮಂದಿ ಮತ ಚಲಾಯಿಸ್ತಾರೆ. 14 ಕ್ಷೇತ್ರಗಳಲ್ಲಿ 247 ಅಭ್ಯರ್ಥಿಗಳ ಭವಿಷ್ಯ ನಾಳೆ ಮತಯಂತ್ರದಲ್ಲಿ ಭದ್ರವಾಗಿರುತ್ತೆ. 247 ಅಭ್ಯರ್ಥಿಗಳ ಪೈಕಿ 226 ಪುರುಷ ಅಭ್ಯರ್ಥಿಗಳಿದ್ದಾರೆ, 21 ಮಹಿಳಾ ಅಭ್ಯರ್ಥಿಗಳಿದ್ದಾರೆ, 118 ಪಕ್ಷೇತರ ಅಭ್ಯರ್ಥಿಗಳು ಇದ್ದಾರೆ. ಇದರಲ್ಲಿ ಬಿಜೆಪಿಯ 11 ಅಭ್ಯರ್ಥಿಗಳು, ಜೆಡಿಎಸ್ನ 3, ಕಾಂಗ್ರೆಸ್ನ 14 ಅಭ್ಯರ್ಥಿಗಳಿದ್ದಾರೆ. ಇನ್ನು BSPಯ 12 ಅಭ್ಯರ್ಥಿಗಳು, CPIM ಪಕ್ಷದ ಒಬ್ಬರು, ಇನ್ನು ಇತರೆ ಪಕ್ಷ ಹಾಗೂ ಪಕ್ಷೇತರ ಎಲ್ಲರೂ ಕೂಡಿಸಿಕೊಂಡಂತೆ 88 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 26 ಏಪ್ರಿಲ್ಗೆ ಈ 30,602 ಮತಗಟ್ಟೆಯಲ್ಲಿ ಸುಮಾರು 2,88,00,000 ಜನ ವೋಟ್ ಮಾಡ್ತಾರೆ. ಅಲ್ಲಿ ಸುಮಾರು 1,40,000 ಪೋಲ್ ಸಿಬ್ಬಂದಿಗಳು, ಪೋಲಿಂಗ್ ಆಫೀಷಿಯಲ್ಸ್ ನಾವು ನೇಮಕ ಮಾಡಿದ್ದೀವಿ. 1,40,000 1,00,000 1,39,495 ಸುಮಾರು 1,40,000 ನಮ್ಮ ಪೋಲಿಂಗ್ ಆಫೀಷಿಯಲ್ಸ್ ಅವ್ರಿಗೆ ಕೆಲಸ ಮಾಡ್ತಾರೆ. ಜೊತೆಗೆ ಅವರ ಜೊತೆಗೆ 5,000 ಮೈಕ್ರೋ ಅಬ್ಸರ್ವರ್ ಕೂಡ ಅಲ್ಲಿ ಇರ್ತಾರೆ. ಸುಮಾರು 50,000 ಪೊಲೀಸ್ ಸಿಬ್ಬಂದಿಗಳು ಭದ್ರತೆ ವ್ಯವಸ್ಥೆ ನೋಡ್ತಾರೆ. ಇನ್ನು ನಾಳೆ ಮತದಾನ ನಡೆಯಲಿದ್ದು, ಅಭ್ಯರ್ಥಿಗಳು ಕೊನೆಯ ಹಂತದ ಪ್ರಚಾರ ಮುಗಿಸಿದ್ದಾರೆ. 14 ಕ್ಷೇತ್ರಗಳಲ್ಲಿ ಯಾರ್ಯಾರು ಕಣದಲ್ಲಿದ್ದಾರೆ, ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ ಯಾವುದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಕಣದಲ್ಲಿ ಯಾರ್ಯಾರಿದ್ದಾರೆ? ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ. ಬೆಂಗಳೂರು ಕೇಂದ್ರ ಮೊದಲು ನೋಡೋಣ. PC ಮೋಹನ್ BJPಯಿಂದ ಇದ್ದಾರೆ, ಮಂಜೂರ್ ಅಲಿ ಖಾನ್ ಕಾಂಗ್ರೆಸ್ನಿಂದ ಇದ್ದಾರೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ BJP ಅಭ್ಯರ್ಥಿ, ಸೌಮ್ಯಾರೆಡ್ಡಿ ಕಾಂಗ್ರೆಸ್ನ ಅಭ್ಯರ್ಥಿ, ಬಿಗ್ ಫೈಟ್ ಇದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆಯವರು BJP ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೈ ವೋಲ್ಟೇಜ್ ಕಣ ಇದು, ಡಾಕ್ಟರ್ CN ಮಂಜುನಾಥ್ ಅವರು BJP ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ, ಅದರ ಜೊತೆಗೆ DK ಸುರೇಶ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ BJPಯಿಂದ, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆಯವರು. ಇನ್ನು ಮೈಸೂರು ಕೊಡಗಿನಿಂದ ಯದುವೀರ್ ಅವರು BJP ಅಭ್ಯರ್ಥಿ, M.Lakshman ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ವರ್ಸಸ್ ಕೋಟಾ ಶ್ರೀನಿವಾಸ್ ಪೂಜಾರಿ, ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಗ್ ಫೈಟ್. ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ BJPಯಿಂದ ಅಭ್ಯರ್ಥಿ, ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ಅಭ್ಯರ್ಥಿಯಾಗಿದ್ದಾರೆ, ಕಣದಲ್ಲಿದ್ದಾರೆ. ತುಮಕೂರಿನಿಂದ V.Somanna BJP ಅಭ್ಯರ್ಥಿ, ಮುದ್ದ ಹನುಮೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ, ಬಹಳ ದೊಡ್ಡ ಮಟ್ಟಿಗಿನ ಫೈಟ್ ಅಲ್ಲೂ ಕೂಡ ಇದೆ. ಚಿಕ್ಕಬಳ್ಳಾಪುರದಲ್ಲಿ DK ಸುಧಾಕರ್ BJP ಅಭ್ಯರ್ಥಿ, ರಕ್ಷಾರಾಮಯ್ಯ ಕಾಂಗ್ರೆಸ್ನ ಅಭ್ಯರ್ಥಿ, ಇದು ಕೂಡ ರಣಕಣ. ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಮೋಸ್ಟ್ ಅವೈಟೆಡ್, ಇನ್ನು ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ದೊಡ್ಡ ಫೈಟ್ ಇದು, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ.
ಇಲ್ಲೂ ಕೂಡ ಬಿಗ್ ಫೈಟ್ ಇದೆ. ಚಾಮರಾಜನಗರದಲ್ಲಿ ಬಾಲರಾಜ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅವರು ಅಭ್ಯರ್ಥಿಯಾಗಿದ್ದಾರೆ, ಶ್ರೀ ಮಹದೇವಪ್ಪ ಅವರ ಪುತ್ರ. ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಅವರು ಬಿಜೆಪಿ ಅಭ್ಯರ್ಥಿ, ಬಿ ಎನ್ ಚಂದ್ರಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ, ಕೋಲಾರದಿಂದ ಮಲ್ಲೇಶ್ ಬಾಬು ಮೈತ್ರಿ ಅಭ್ಯರ್ಥಿ, ಕೆ ವಿ ಗೌತಮ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಯಾರು ಗೆಲ್ತಾರೆ ಕಾದು ನೋಡಬೇಕು. ಇನ್ನು ನಾಳೆ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗುವಂಥ ಮತದಾನಕ್ಕೆ ಚುನಾವಣಾ ಆಯೋಗ ಅಂತಿಮ ಹಂತದ ಸಿದ್ಧತೆಯನ್ನು ಮುಗಿಸಿದೆ. 14 ಲೋಕಸಭಾ ಕ್ಷೇತ್ರಗಳ ಮಾಸ್ಟರಿಂಗ್ ಸೆಂಟರ್ಗಳಲ್ಲಿ ಮತಯಂತ್ರ ವಿತರಣೆ ಮಾಡಲಾಯಿತು. 3 ಭದ್ರತಾ ಸಿಬ್ಬಂದಿಯ ಜೊತೆಗೆ ಇವಿಎಮ್ಮು ವಿವಿಪ್ಯಾಡ್ ಹೊತ್ತಂಥ ಅಧಿಕಾರಿಗಳು ಇವತ್ತು ಸಂಜೆಯೇ ಮತಗಟ್ಟೆಗಳನ್ನು ತಲುಪಿದ್ದಾರೆ. ಸಿಬ್ಬಂದಿ ತೆರಳೋದಕ್ಕೆ KSRTC ಬಸ್ಸು, BMTC ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. KSRTCಯ 2100 ಬಸ್ಗಳು, BMTCಯ 1700 ಬಸ್ಗಳನ್ನು ಬಳಕೆ ಮಾಡಲಾಯಿತು. ಹಾಗಾಗಿ ಇಂದಿನಿಂದ 2 ದಿನಗಳ ಕಾಲ ಸಾರಿಗೆ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಡೆತಡೆ ಉಂಟಾಗಬಹುದು. ನಾಳೆ ಮತದಾನ ನಡೆಯುವಂಥ 14 ಕ್ಷೇತ್ರಗಳಲ್ಲೂ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಒಂದು ವೇಳೆ ನಿಮ್ಮಲ್ಲಿ ವೋಟರ್ ಐ ಡಿ ಇಲ್ಲ ಅಂತಾದರೆ, ನನ್ನತ್ರ ವೋಟರ್ ಐ ಡಿ ಇಲ್ಲ, ನಾನು ಮತದಾನ ಮಾಡೋದೇ ಇಲ್ಲ, ಓಟೇ ಹಾಕೋದಿಲ್ಲ, ಈ ಥರದ್ದು ಹೇಳೋಂಗಿಲ್ಲ. ಯಾಕೆಂದರೆ ವೋಟರ್ ಐ ಡಿನೇ ಬೇಕು ಅಂತಿಲ್ಲ, ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಇದ್ದರೂ ಆಗುತ್ತೆ. ನಾವು ತೋರಿಸೋ ಈ ಕಾರ್ಡ್ಗಳಲ್ಲಿ ಒಂದಾದರೂ ನಿಮ್ಮ ಬಳಿ ಇರಬೇಕು. ಅದು ಯಾವುದು ಅಂತ ನೋಡೋಣ. ಯಾವುದು ದಾಖಲೆಗಳು ಒಂದು ವೇಳೆ ಇಲ್ಲ ಅಂದರೆ, ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ ಅಂದರೆ ಪಾನ್ ಕಾರ್ಡ್ ಇರ್ಬೋದು, ಆ ಪಾನ್ ಕಾರ್ಡನ್ನೇ ಇಟ್ಕೊಂಡು ಹೋಗ್ಬೋದು. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇದೆ, ಆ ಆಧಾರ್ ಕಾರ್ಡ್ಗಳನ್ನು ತೋರಿಸ್ಬೋದು. ನೀವು ತೋರಿಸಿದ್ರೆ ವೋಟ್ ಹಾಕಿ, ನಿಮಗೇನು ಅದೇ ವೋಟರ್ ಐ ಡಿ ಕೊಡ್ತಾರಲ್ಲ ಅದೇ ಬೇಕು ಅಂತಿಲ್ಲ. ಅದರ ಜೊತೆಗೆ ಪಾಸ್ಪೋರ್ಟ್ ಇದ್ರೂ ಆಗುತ್ತೆ. ಇದು ಐ ಡಿಗೆ ಮಾತ್ರ, ನಿಮ್ಮಲ್ಲಿ ಈ ವೋಟರ್ ಲಿಸ್ಟ್ ಇರುತ್ತಲ್ಲ ಅದರ ಲಿಸ್ಟಲ್ಲಿ ನೀವು ನೋಂದಣಿ ಆಗಿರಬೇಕು, ಅದರ ಜೊತೆಗೆ ದಾಖಲೆ ಇದೆ. ಡ್ರೈವಿಂಗ್ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಸಾಕಾಗತ್ತೆ. ಅದರ ಜೊತೆಗೆ ಫೋಟೋ ಇರುವಂಥ ಬ್ಯಾಂಕ್ ಪಾಸ್ಪುಸ್ತಕ ಕೊಡ್ತಾರೆ, ಪಾಸ್ಬುಕ್, ಅದನ್ನು ತಗೊಂಡೋದ್ರೂ ನಡೆಯುತ್ತೆ. ಮನ್ರೇಗಾದ ಜಾಬ್ ಕಾರ್ಡ್ ಇದ್ರೂ ಆಗುತ್ತೆ. ಇನ್ನು RGNRD ನೀಡಿರುವಂಥ ಕಾರ್ಡ್ಗಳು, ಆ ಕಾರ್ಡೂ ಸಾಕಾಗತ್ತೆ ಐ ಡಿ ಪ್ರೂಫಿಗೆ. ಆರೋಗ್ಯ ವಿಮೆ ಸ್ಮಾರ್ಟ್ ಕಾರ್ಡ್, ಈಗಾಗಲೇ ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೊಂದು ಯೋಜನೆಗಳಿದ್ದಾವೆ, ಅದರಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ, ಅದು ಸಾಕಾಗತ್ತೆ. ದಿವ್ಯಾಂಗರ ಐ ಡಿ ಕಾರ್ಡ್ ಒಂದು ಸಿಗುತ್ತೆ, ಅದೂ ಸಾಕಾಗತ್ತೆ. ಯುನೀಕ್ ಡಿಸೆಬಿಲಿಟಿ ಕಾರ್ಡ್ ಅಂತ, ಅದು ಸಾಕಾಗತ್ತೆ. ಫೋಟೋ ಇರುವಂಥ ಪಿಂಚಣಿ ಕಾರ್ಡ್, ನಿಮ್ಮಲ್ಲಿ ಪಿಂಚಣಿ ಕಾರ್ಡ್ಗಳು ಯಾವುದಾದ್ರೂ, ಪೆನ್ಷನ್ ಸಿಸ್ಟಮ್, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ನ ಅಡಿಯಲ್ಲಿ ಕೊಡುವಂಥ ಪಿಂಚಣಿ ಕಾರ್ಡ್, ಅದು ಸಾಕು. ಸೇವಾ ಗುರುತಿನ ಚೀಟಿ, ನೀವು ಸೇವೆ ಮಾಡ್ತಾ ಇರುವಂಥ ಯಾವುದಾದ್ರು ಕಂಪ್ನಿಗಳಲ್ಲಿ, ಈಗ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲಸ ಮಾಡ್ತಾ ಇದ್ದರೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಆಗಿದ್ದಿದ್ರೆ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಆಗಿದ್ದಿದ್ರೆ, ನಿಮ್ಮೊಂದು ಗುರುತಿನ ಚೀಟಿ ಕೊಡ್ತಾರೆ, ಆ ಚೀಟಿನೂ ಸಾಕಾಗುತ್ತೆ. ಹಾಗಾಗಿ ನಾಳೆ ನನಗೆ ಕಾರ್ಡ್ ಇಲ್ಲ, ವೋಟರ್ ಐ ಡಿ ಇಲ್ಲ, ನಾನು ಓಟೇ ಹಾಕೋದಿಲ್ಲ ಅಂತ ಹೇಳೋಂಗಿಲ್ಲ. ಯಾಕಂದರೆ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಇದ್ದೇ ಇರುತ್ತೆ. ಹಾಗಾಗಿ ಈ ದಾಖಲೆಗಳನ್ನು ಹಿಡಿದು ನೀವು ಹೋದರೂ ಕೂಡ ಮತದಾನಕ್ಕೆ ಅವಕಾಶ ಇರುತ್ತೆ. ಇನ್ನು ರಾಜ್ಯ ರಾಜಧಾನಿಯಲ್ಲೂ ನಾಳೆ ಚುನಾವಣೆ ನಡೆಯಲಿದ್ದು, ಮತದಾನಕ್ಕೆ ಚುನಾವಣಾ ಅಧಿಕಾರಿಗಳು ಸರ್ವಸನ್ನದ್ಧರಾಗಿದ್ದಾರೆ. ಪ್ರತಿ ಬಾರಿಯೂ ಬೆಂಗಳೂರಿನಲ್ಲಿ ಕಡಿಮೆ ಮತದಾನ ಆಗ್ತಾ ಇದ್ದು, ಈ ಬಾರಿ ಹೆಚ್ಚು ಮತವನ್ನು ಹಾಕಿಸಬೇಕು, ಮತದಾನ ಆಗಬೇಕು ಅಂತ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ 1,01,00,000 ಮತದಾರರು ಹಕ್ಕು ಚಲಾಯಿಸಲಿದ್ದು, 8,984 ಮತಗಟ್ಟೆಗಳನ್ನು ತೆರೆಯಲಾಗಿದೆ. 2,003 ಸೂಕ್ಷ್ಮ ಮತಗಟ್ಟೆ ಹಾಗೂ 253 ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಸಖಿ ಮತಗಟ್ಟೆ, ಪಿಂಕ್ ಬೂತ್ ಮತಗಟ್ಟೆಗಳನ್ನು ಓಪನ್ ಮಾಡಲಾಗಿದೆ. ಚುನಾವಣೆಗೆ 52,000 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. 13,000 ಅಧಿಕ ಪೊಲೀಸರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಈಗ ಸಕಲ ಸಿದ್ಧತೆ ಆಗಿದ್ದು ನಾವು ಈಗಾಗಲೇ ತಿಳಿಸಿದ್ದೇವೆ. ಎಲ್ಲ ನಮ್ಮ ಸುಮಾರು 9,000 ಮತಗಟ್ಟೆಯಲ್ಲಿ ನಾಳೆ ಮತದಾನ ನಡೆಯಲಿಕ್ಕಿದೆ. 1,01,00,000 ನಮ್ಮ ಮತದಾರರು ಇದ್ದಾರೆ. ನಾವು ಅವರಿಗೆ ಏನು ಬೇಡ್ಕೊಳ್ತಾ ಇದ್ದೀವಿ ಅಂದರೆ, ಅವರು ಸಾಕಷ್ಟು ಪ್ರಮಾಣದಲ್ಲಿ ನಾಳೆ ಬಂದು ಇದು ನಮ್ಮ ರೆಕಾರ್ಡ್, ಕೆಟ್ಟ ರೆಕಾರ್ಡ್ ಏನಿದೆ 54 ಅದನ್ನು ಬ್ರೇಕ್ ಮಾಡಿ ಈ ಸಲ 65-70% ವೋಟಿಂಗ್ ಆಗಬೇಕು. ಮತಗಟ್ಟೆಯಲ್ಲಿ ನೆರಳಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಅಂಗವಿಕಲತೆಯಿಂದ ಬಾಧಿತಾಗಿರುವಕ್ಕಾಗಿ ರ್ಯಾಂಪ್ ವ್ಯವಸ್ಥೆ, ರೇಲಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ದಯವಿಟ್ಟು ತಾವು ಅಲ್ಲಿ ಬರಬೇಕು. ವೇಟಿಂಗ್ ರೂಮ್ ವ್ಯವಸ್ಥೆನೂ ಇದೆ, ಪಾರ್ಕಿಂಗ್ ಆ್ಯಪ್ನೂ ಇದೆ, ಕ್ಯೂಯಿಂಗ್ ಆ್ಯಪ್ನೂ ಇದೆ. ಅವರು ಎಲ್ಲ ಓಪನ್ ಮಾಡಿಕೊಂಡು ಎಷ್ಟು ಈ ಮಟ್ಟ ಈ ಟೈಮ್ಗೆ ಎಷ್ಟು ಸಾಲಾಗಿ ಜನರು ನಿಂತಿದ್ದಾರೆ ಅಂತ ನೋಡಿಕೊಂಡು ಟೈಮಿಂಗ್ ಮಾಡಿಕೊಂಡು ಬರುವುದು. ಅವರು ಬಂದು ನಾಳೆ ವೋಟ್ ಮಾಡಬೇಕು ಅಷ್ಟೇ ಅವರಿಗೆ ಬೇಡ್ಕೊಳ್ತಾ ಇದ್ದೇವೆ. ಇನ್ನು ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿರುವಂಥ ಬೆಂಗಳೂರು ಗ್ರಾಮಾಂತರವೂ ಒಂದು. ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರಾನೇರ ಹಣಾಹಣಿ ಇದೆ. ಭಾರೀ ಭದ್ರತೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಈ ಕ್ಷೇತ್ರದಲ್ಲಿ 7 ಅರೆಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 3,500 ಪೊಲೀಸರ ಜೊತೆಗೆ ಕೇರಳ ರಿಸರ್ವ್ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ.
233 ಸೂಕ್ಷ್ಮ ಮತಗಟ್ಟೆಗಳನ್ನು ಈಗಾಗಲೇ ಗುರುತು ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಸರ್, ಪ್ರತಿ ವರ್ಷನೂ ವ್ಯವಸ್ಥೆ ಮಾಡ್ತಾರೆ, ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ನಾವು ಹೇಳ್ತಾನೆ ಇರ್ತೀವಿ ಓಟ್ ಹಾಕಿ ಓಟ್ ಹಾಕಿ ಅಂತ. ನಿಮಗೇನು ಅದೇ ಮತದಾರ ಚೀಟಿ ಎಲ್ಲ ಬೇರೆ ಎಲ್ಲನೂ ತಗೊಂಡು ಹೋಗ್ಬೋದು ನೋಡಿ ಓಟ್ ಹಾಕಿ ಅಂತಲೂ ಹೇಳ್ತೀವಿ. ಆದರೆ ಕೊನೆಯದಾಗಿ ಪರ್ಸೆಂಟೇಜ್ ಬಂದಾಗಂತೂ ಭಾಳ ಬೇಸರಾಗುತ್ತೆ ಸರ್. ನಾವು ಇವ್ರ ಬಗ್ಗೆ ಮಾತಾಡ್ತೀವಿ, ನಾವು ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀವಿ ಅಂತ ಅಧಿಕಾರನೇ ಕಳ್ಕೊಳ್ತೀವಲ್ಲ ಸರ್. ನಾವು ಅಧಿಕಾರ ಕಳ್ಕೊಳ್ತೀವಿ ನಿಜ, ನಾನು ಓಟ್ ಹಾಕದೇ ಇರೋರನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ನೂರಕ್ಕೆ ನೂರು ಮಾಡ್ಕೊತಾ ಇಲ್ಲ, ಮಾಡ್ಕೊಳ್ಳೋದು ಇಲ್ಲ ಇವತ್ತಿಗೂ ಕೂಡ. ಆದರೆ ಯಾರು ನೆಟ್ಟಿಗಿರೋರು ಎಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ಹಾಗಾಗಿ ಭಾಳ ಜನಕ್ಕೆ ಒಂದು ರೀತಿ ಬೇಜಾರು, ಆಕ್ರೋಶ, ಸಿಟ್ಟು ಗಿಟ್ಟಿನೂ ಇರ್ಬೋದೇನೋ. ಎಲ್ಲ ಒಂದು ಎರಡು ಕಡೆ ಯಾರೋ ಒಳ್ಳೊಳ್ಳೆಯವ್ರು ನಿಂತಿದ್ದಾರೆ ಅಂತ ಹೊರತುಪಡಿಸಿದ್ರೆ ಇರೋ ಮೂರ್ನಾಲ್ಕು ಜನ ಕೆಟ್ಟವ್ರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಥರದಲ್ಲೇ ಇರ್ತದೆ ಎಲ್ಲ ಕಡೆಯೂ, ಗೊತ್ತಾಯ್ತಾ? ಎಲ್ಲೋ ಕೆಲವು ಕಡೆ ಹೊರತುಪಡಿಸಿ, ಇನ್ ರೇರ್ ಕೇಸಸ್. ಹಾಗಾಗಿ ಹಾಗನ್ ಮಾತ್ರಕ್ಕೆ ನಾವು ಓಟ್ ಹಾಕದೇ ಇರೋದು ಭಾಳ ಕಷ್ಟ. ಹೌದು, ಯಾರೋ ಒಬ್ಬರನ್ನ ಆಯ್ಕೆ ಮಾಡಲೇಬೇಕಾಗತ್ತೆ. ಅದು ನಮಗೆ ಮನಸ್ಸಿಗೆ ಬಂದವ್ರನ್ನ ನೋಟ ಹಾಕೋದು ಕೂಡ, ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಅದು ಅವರವ್ರ ಇಷ್ಟ, ಬಟ್ ಅತಿಯಾದ ನೋಟ ಕೂಡ ಡೇಂಜರ್ ಆಗಿಬಿಡುತ್ತೆ. ಅದರಲ್ಲೂ ಒಂದಿಷ್ಟು ತಾರ್ಕಿಕವಾಗಿ ನಾವು ಮಾತನಾಡಬೇಕಾಗತ್ತೆ. ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ಓಟ್ ಹಾಕಬೇಕಷ್ಟೇ. ವಿ ಹ್ಯಾವ್ ಟು ಅಂಡ್ ವಿ ಮಸ್ಟ್ ವಿ ಶುಡ್. ಯಾಕಂದರೆ ಚುನಾವಣಾ ಆಯೋಗಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ನೋಡಿ, 98 ಕೋಟಿ ಮತದಾರರಿ, ಏನು ಆಟನೇನು ರೀ? ಹೌದು, 98 ಕ್ರೋರ್ಸ್ ರೀ, ಲಾರ್ಜೆಸ್ಟ್ ಡೆಮೋಕ್ರಸಿ, ಲಾರ್ಜೆಸ್ಟ್. ನಾಳೆನೇ 2,88,00,000 ಜನ ಮತದಾರರು ಓಟ್ ಹಾಕ್ತಾ ಇದ್ದಾರೆ. ಹೌದು, 2,88,00,000. ಇಟ್ಸ್ ಅನ್ಬಿಲೀವಬಲಿ ಹ್ಯೂಜ್, ಅನ್ಬಿಲೀವಬಲಿ ಹ್ಯೂಜ್ ಅಲ್ವಾ? ಅದು ಬರೀ ಇಲ್ಲೇ ನಮ್ಮಲ್ಲಿ 14 ನಮ್ಮಲ್ಲಿ ಮಾತ್ರ ಆಯ್ತಾ, 14 ಕ್ಷೇತ್ರದಲ್ಲಿ, ಗೊತ್ತಾಯ್ತಾ? ಸೊ ಹಾಗಾಗಿ ಭಾಳ ಕಷ್ಟ. ಮಸ್ಟ್ರಿಂಗ್ ಕೇಂದ್ರಗಳಿಂದ ತೊಗೊಂಡೋಗೋದು, ನಮ್ಮ ಶಿಕ್ಷಕರನ್ನ ಬಳಸ್ಕೊಳ್ಳೋದು, ವ್ಯವಸ್ಥೆ ಓವರ್ಆಲ್ ವ್ಯವಸ್ಥೆ ಮಾಡೋದು, CRPF ತುಕಡಿಗಳನ್ನು ಬಳಸ್ಕೊಳ್ಳೋದು, ಪೊಲೀಸರನ್ನು ನಿಯೋಜನೆ ಮಾಡೋದು, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡೋದು, ಅವ್ರಿಗೆ ನಮ್ಮ ಮೈಸೂರು ಇಂಕ್ ಕಂಪ್ನಿಯಿಂದ ಆ ಶಾಯಿಗಳನ್ನು ತರಿಸೋದು. ಏ, ಸುಲಭ ಅಲ್ಲ ರೀ, ಏನು ನಾವೊಂದು ಸಣ್ಣ 500 ಜನ ಸೇರ್ಕೊಳ್ಳೋ, 500 ಬಿಟ್ಬಿಡ್ರಿ, 50 ಜನ ಸೇರ್ಕೊಳ್ಳೋ, ಇವೆಂಟ್ ಮಾಡೋಕ್ಕೆ ಒದ್ದಾಡೋಗ. ಹಾಗಾಗಿ ಇಟ್ಸ್ ಅಬ್ಸಲ್ಯೂಟ್ಲಿ ಹೇಳ್ತೀನಿ ಕೇಳಿ, ನಾಟ್ ಅನ್ ಈಸಿ ಟಾಸ್ಕ್. ವಾಸುದೇವ್, ಹ್ಯಾಟ್ಸ್ ಆಫ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದರಲ್ಲೂ 4-5 ಜನ ತಕರಾರು ತೆಗೆಯೋರು, ಏಯ್ ಸರಿ ಇಲ್ಲ ನಿಮ್ಮ EVM ಕಟ್ಟಬಿಡದೆ, ಅದು ಎಲ್ಲಿಗೋ ಲಿಂಕ್ ಆಗ್ಬಿಡದೆ, ಅದು ಲಿಂಕ್ ಆಗ್ಬಿಟ್ಟು ಏನೋ ಒತ್ಕೊತಾ ಇದೆ, ಎಲ್ಲ ಬಿಟ್ಬಿಡ್ಬೇಕು. ಇನ್ನೊಂದು ಏನು ಗೊತ್ತಾ, ಇದು ಇತ್ತು, ಏನು ಗೊತ್ತಾ, ಈ 70-80 ಇಸ್ವಿಯಲ್ಲಿ ನೀವು ಈಗ EVM ಬಗ್ಗೆ ಮಾತಾಡ್ತೀರಿ, ಡಬ್ಬಾ ಇತ್ತು, ಈ ಡಬ್ಬಾ ಇತ್ತಲ್ಲ, ಬ್ಯಾಲೆಟ್ ಬಾಕ್ಸ್ ಬಗ್ಗೆನೂ ಮಾತಾಡೋರು. ಏನಂತ ಮಾತಾಡೋರು ಗೊತ್ತಾ, ಬ್ಯಾಲೆಟ್ ಬಾಕ್ಸ್ ಹಾಕುವಾಗ ಹಾಕೋಷ್ಟರಲ್ಲಿ ಒಂದು ಬಣ್ಣ ಇರ್ತದೆ, ಹಾಕೋ ತನಕ ಒಂದು ಬಣ್ಣ ಇರ್ತದೆ, ಅದು ಡಬ್ದೊಳಗೆ ಹೋದಾಗ ಬೇರೆ ಬಣ್ಣ ಆಗ್ಬಿಡ್ತದೆ ಅಂತಲೂ ಮಾತಾಡೋರು. ಯಾರಿಗೆ ಉತ್ತರ ಕೊಡ್ತೀರಿ ನೀವು, ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡ್ತೀರಿ? ಆಮೇಲೆ EVMಗಳು ನೆಟ್ಟಿಗಿದ್ದಾವೆ ಅಂತ ಈಗಾಗಲೇ ಚುನಾವಣಾ ಆಯೋಗ ಹೇಳಿ ಆಯಿತು, ಸುಪ್ರೀಂ ಕೋರ್ಟ್ ಹ್ಯಾಕಥಾನ್ ಮಾಡಿ ಆಯಿತು. ಹೌದು, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿ ಆಯಿತು, ಬರ್ರಪ್ಪ ಅದು ಏನು ಹ್ಯಾಕ್ ಮಾಡ್ಬೋದು ತೋರಿಸ್ರಪ್ಪ ಅಂತ ಕೇಳಿ ಆಯಿತು. ಆ್ಯಂಡ್ ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಎನಿ ವೈಫೈ ಆರ್ ಎನಿ ಹಾಟ್ಸ್ಪಾಟ್ ಎನಿಥಿಂಗ್, ಅದು ಒಂದು ಡಿವೈಸ್ ಅಷ್ಟೇ ಅಂತ ಭಾಳ ಸ್ಪಷ್ಟವಾಗಿ ಹೇಳಲಾಯಿತು. ಆದರೂ ಕೂಡ ಇವರು ಗೆದ್ದರೆ EVM ಚೆನ್ನಾಗಿದೆ, ಸೋತರೆ EVM ನೆಟ್ಟಿಗಿಲ್ಲ ಅನ್ನುವ ಹತಾಶ ಮನಸ್ಥಿತಿಯನ್ನು ಬಿಡಬೇಕು. ಆಮೇಲೆ ಇದರ ಜೊತೆಗೆ ನೋಡಿ ಪಾಪ, ಈ 80-60-70 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲೇ ಹೋಗಿ ಓಟ್ ಹಾಕಿಸ್ಕೊಳ್ಳೋದು ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಮ್ಮಲ್ಲೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗಾಗಲೇ. ಗುಡ್ ರೀ, ಇಟ್ಸ್ ಸಮಥಿಂಗ್ ಇಸ್ ಗುಡ್. ಎ ನೋಷನ್ ಆಫ್ ಡಿಫ್ರೆನ್ಸ್ ಅಂತಾರಲ್ಲ, ಸಮುದ್ರದ ವ್ಯತ್ಯಾಸ ಆಗಲಿ ರಾಜಕೀಯದಲ್ಲಿ ಕಾಯಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.